ದೇಶದ ಜನ ಸ್ವಾಭಿಮಾನದಿಂದ ಬದುಕುವಂತೆ ಮಾಡಿದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಶರತ್ ಪವಾರ್ ಅಂಕ್ಲಿಯಲ್ಲಿ ರಾಣಿ ಚೆನ್ನಮ್ಮ ಪುತ್ಥಳಿ ಅನಾವರಣ ದೇಶದ ಜನ ಸ್ವಾಭಿಮಾನದಿಂದ ಬದುಕುವಂತೆ ಮಾಡಿದವರು ಕಿತ್ತೂರು ರಾಣಿ ಚೆನ್ನಮ್ಮ ಇಂಗ್ಲಿಷರ ವಿರುದ್ಧ ಹೋರಾಡಿದ ಏಕೈಕ ಮಹಿಳೆ ಚೆನ್ನಮ್ಮನ ಶೂರತನ ಮತ್ತು ದೇಶಾಭಿಮಾನ ಇಂದಿನ ಯುವಕರು ಅಳವಡಿಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರದ ಮಾಜಿ ಕೃಷಿ ಸಚಿವ ಹಾಗೂ ಎನ್ಸಿಪಿ ರಾಷ್ಟ್ರಾಧ್ಯಕ್ಷ ಶರತ್ ಪವಾರ್ ಹೇಳಿದರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ನಡೆದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸಿ ಅವರು ಮಾತನಾಡಿದರು ಜಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೇರಿದಂತೆ ಅನೇಕ ಗಣ್ಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ್ದಾರೆ ಅವರ ಕೊಡುಗೆಯಿಂದಾಗಿ ಇಂದು ನಾವು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇವೆ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಸ್ವಾಭಿಮಾನದಿಂದಲೇ ಇಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎಲ್ಲರೂ ಅಸಹಾಯಕತೆಯನ್ನು ಒಪ್ಪಿಕೊಳ್ಳದೆ ಗೌರವದಿಂದ ಬದುಕಬೇಕು ಎನ್ನುವ ಸಂದೇಶವನ್ನು ಅವರು ನೀಡಿದ್ದಾರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಅನಾವರಣ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಸಂಕೇತವಾಗಿದೆ ಎಂದು ಹೇಳಿದರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರೊಬ್ಬ ವ್ಯಕ್ತಿಯಾಗಿರದೆ ಸಮಾಜದ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಕೆಎಲ್ಇ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿ ಲಕ್ಷಾಂತರ ಮಕ್ಕಳಿಗೆ ಅಕ್ಷರಾಭ್ಯಾಸ ಒದಗಿಸಿದ್ದಾರೆ ಈ ಭಾಗಕ್ಕಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ಅವರ ಕೊಡುಗೆ ಗಣನೀಯವಾಗಿದೆ ಎಂದು ಶರತ್ ಪವಾರ್ ಹೇಳಿದರು उद्योग क्षेत्र महत्वाची जैसे जस शिक्षण देना संस्था है यह संस्थे मध्य एक लाखा पेक्षा सुधा अधिक उन्नत शिक्षण जगत अनेक देश विद्या वेगवेगळ्या क्षेत्रामध्ये काम करतात ही शिक्षा आपण पाहायला मिळेल आणि म्हणून या संस्थांचं नेतृत्व अलीकडच्या काळामध्ये प्रभाकर कुत्रे प्रभाकर यांनी घेतलं ते घेतली घेतल्याच्या नंतर या संस्थेचा चेहरा बदलला अनेक नवीन उपक्रम वातावरण उत्तम शिक्षक आले आणि गुणवत्ता म्हणजे काय ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಮಾತನಾಡಿ ಇಂದು ನಾವು ಸ್ಥಾಪಿಸಿರುವ ಸಹಕಾರಿ ಸಂಘಗಳೆಲ್ಲವೂ ಶರತ್ ಪವಾರರ ಆಶೀರ್ವಾದದಿಂದಲೇ ಆಗಿವೆ ಅವರ ಆಶೀರ್ವಾದದಿಂದ ಇಂದು ಅನೇಕ ಸಂಘಗಳನ್ನು ಸ್ಥಾಪಿಸಿದ್ದಲ್ಲದೆ ಸಕ್ಕರೆ ಉದ್ಯಮದಲ್ಲಿ ಜಿಲ್ಲೆಯ ಪ್ರಮುಖ ಸಹಕಾರಿ ಸಕ್ಕರೆ ಕಾರ್ಖಾನೆಯಾಗಿದೆ ಶಿಕ್ಷಣ ಸಂಸ್ಥೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತರುವಲ್ಲಿ ಅವರ ಕೊಡುಗೆ ಅಮೂಲ್ಯವಾಗಿದೆ ಎಂದರು ಶರತ್ ಪವಾರ್ ಅವರು ಕೃಷಿ ಸಚಿವರಾಗಿದ್ದಾಗ ಸಕ್ಕರೆ ಉದ್ಯಮವನ್ನು ಜೀವಂತವಾಗಿಡಲು ಮತ್ತು ದೇಶದ ಆಹಾರ ಧಾನ್ಯ ಉತ್ಪಾದನೆಯನ್ನು ದ್ವಿಗುಣಗೊಳಿಸಲು ಶ್ರಮಿಸಿದ್ದಾರೆ ಅನೇಕ ಬದಲಾವಣೆಗಳನ್ನು ಮಾಡಿ ಕೃಷಿ ಉದ್ಯಮವನ್ನು ಎತ್ತರಕ್ಕೆ ತಂದಿದ್ದಾರೆ ದೇಶವನ್ನು ಮುನ್ನಡೆಸುತ್ತಲೇ ಕೃಷಿ ರಕ್ಷಣಾ ಕ್ಷೇತ್ರದಲ್ಲಿ ಅಮೂಲಾಗ್ರ ದೇಶವನ್ನು ಮುನ್ನಡೆಸುತ್ತಲೇ ಕೃಷಿ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ತಂದಿದ್ದಾರೆ ಎಂದು ಕೋರೆ ಪ್ರಶಂಸಿಸಿದರು आज साखर उद्योग देशामध्ये जरी नसलंच तर साखर बहुतेक फॅक्टऱ्या सगळ्या बंद पडायला लागल्या गेल्या 15-20 वर्षात इतिहासासाठी त्यांनी प्रत्येक वेळी त्यांनी मांडले आहे प्रत्येक वेळी त्यांनी प्रधानमंत्री बरोबर बात केलेली आहे की आम्हाला इथेनॉलचं परवानगी द्या इथेनॉल प्रोडक्शन करू दे पेट्रोलमध्ये इथेनॉल मिक्स करायला त्याच्यामुळे शेतकऱ्यांना फायदा होणार आहे हा साखर उद्योग जीवंत राहायला देशामध्ये साखर उत्पादन वाढायला देशामधून साखर उत्पादन बाहेर एक्सपोर्ट करायला त्याला कारणीभूत कोण असेल तर शरद पवार आहे एक नंद आवडतो मधले सर मुख्यमंत्री आज नाही मधले भेटले नंद आवडतो पवार साहेब नाणे येऊ लागले राजकारण तर होईल लागले नान मुंबईला अर्जी ऐकते कॉलेज चालवाई जगा
ಅದಕ್ಕೆ ಭೇಟಿಯಾಗಿದ್ದೀನಿ. ಅದರ ನಂತರ ನಾವು ಇಬ್ರು ಎಷ್ಟು ಸಂಬಂಧ ಇಟ್ಕೊಂಡೇವೆ ಅಂದ್ರೆ ಸುಮಾರು ಇಲ್ಲಿಲ್ಲ ಅಂದ್ರೆ ಆರು ಸಲ ನನ್ನ ಕಾರ್ಯಕ್ರಮ ಪಡಿತಾರ, ಆರು ಸಲ ಕೇಳಿ ಕಾರ್ಯಕ್ರಮ, ಎರಡು ಸಲ ದೂರದಿಂದ ಕೃಷ್ಣ ಸಕ್ಕರೆ ಕಾರ್ಖಾನೆ ಕಾರ್ಯಕ್ರಮ, ಇದು ಮೂರನೇ ಸಲ ಕಾರ್ಖಾನೆ ಅಂದ್ರೆ ಎಷ್ಟು ಅಭಿಮಾನದಿಂದ ಅವ್ರು ಬರ್ತಾರಂದ್ರೆ ಅದು ಈ ಇಳಿ ವಯಸ್ಸಲ್ಲಿ ಅವ್ರು ನೋಡಿದ್ರ ಓದಕ್ಕೆ ಈ ಬಿಸಿಲದೊಳಗ ನಮ್ಮಂತ ಅವರು ಸೋರಿಗೆ ಹೋಗಿದ್ದೀವಿ. ಅವರು ಅಲ್ಲಿಂದ ಪುಣೆಯಿಂದ ಕಾರ್ಲೇ ಬಂದು ಅಲ್ಲಿಂದ ಈ ಬಿಸಿಲ ಕಾಲದಲ್ಲಿ ಇಲ್ಲಿ ಬಂದು ನಿಮಗೆಲ್ಲ ರೈತರಿಗೆ ಅಭಿಮಾನದಿಂದ ಭೇಟಿ ಆಗಲಿಕ್ಕೆ ಇಷ್ಟು ದೂರದಿಂದ ಬಂದಿದ್ದಾರೆ ಈ ಇಳಿ ವಯಸ್ಸಿನ ಅಂತ ವ್ಯಕ್ತಿ. ಸಮಾರಂಭದಲ್ಲಿ ರಾಜ್ಯಸಭೆ ಮಾಜಿ ಸದಸ್ಯ, ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ, ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ಅರಣ್ಯ ಸಚಿವ ಉಮೇಶ್ ಕತ್ತಿ, ಮಾಜಿ ಸಚಿವ ಲಕ್ಷ್ಮಣ್ ಸವದಿ, ಎನ್ಸಿಪಿ ರಾಜ್ಯಾಧ್ಯಕ್ಷ ಆರ್ ಹರಿ, ಶಾಸಕರಾದ ಗಣೇಶ್ ಹುಕ್ಕೇರಿ, ದುರ್ಯೋಧನ್ ಐಹೊಳೆ, ಶಾಸಕ ಅನಿಲ್ ಬೆನಕೆ, ಮಹಾಂತೇಶ್ ಕೌಟ್ಗಿಮಠ್, ಕೃಷ್ಣಾರೆಡ್ಡಿ, ಜಗದೀಶ್ ಕೌಟ್ಗಿಮಠ್, ಡಾಕ್ಟರ್ ಪ್ರೀತಿ ಕೋರೆ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಎಥೆನಾಲ್ ಘಟಕ ಕಾಮಗಾರಿಗೆ ಚಾಲನೆ. ಚಿಕ್ಕೋಡಿ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ 200 KLPD ಎಥೆನಾಲ್ ಡಿಸ್ಟಿಲರಿ ಘಟಕದ ಅಡಿಗಲ್ಲು ಸಮಾರಂಭಕ್ಕೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪದ್ಮವಿಭೂಷಣ ಪುರಸ್ಕೃತ ಶರದ್ರಾವ್ ಪವಾರ್ ಚಾಲನೆ ನೀಡಿದರು. ಸಕ್ಕರೆ ಉತ್ಪಾದನೆ ಜೊತೆಗೆ ಎಥೆನಾಲ್ ಉತ್ಪಾದನೆ ಮಾಡುವುದರಿಂದ ಇಂಧನ ಆಮದು ಕಡಿಮೆ ಆಗುತ್ತಿದೆ, ಇದರಿಂದ ರೈತರಿಗೆ ಹೆಚ್ಚಿನ ದರ ಕೊಡಲು ಸಾಧ್ಯವಾಗುತ್ತದೆ ಎಂದರು. ಕೆಎಲ್ಇ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ, ಸಚಿವ ಉಮೇಶ್ ಕತ್ತಿ, ಸಚಿವ ಎಸ್ಟಿ ಸೋಮಶೇಖರ್, ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ್ ಸವದಿ, ನಿಗಮ ಮಂಡಳಿ ಅಧ್ಯಕ್ಷ ಡಿಎಂ ಐಹೊಳೆ, ಶಾಸಕ ಗಣೇಶ್ ಹುಕ್ಕೇರಿ, ಶಾಸಕ ಅನಿಲ್ ಬೆನಕೆ, ಬಿಎಚ್ ಕೃಷ್ಣಾರೆಡ್ಡಿ, ಮಾಜಿ ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್, ಜಗದೀಶ್ ಕೌಟ್ಗಿಮಠ್, ಚಂದ್ರಕಾಂತ್ ಕೋಟಿವಾಲೆ, ಅಮರ್ ಪಾಟೀಲ್, ಎನ್ಸಿಪಿ ನಾಯಕ್ ಆರ್ ಹರಿ, ರಾಜು ಕಾಗೆ, ಜಗದೀಶ್ ಪಾಟೀಲ್, ಗಣಪತ್ರಾವ್ ಪಾಟೀಲ್ ಸೇರಿದಂತೆ ಗಣ್ಯರು ಸಾಥ್ ನೀಡಿದರು. ಸಿಬಿ ಕೋರೆ ಕಾರ್ಖಾನೆ ಅಧ್ಯಕ್ಷ ಭರತೇಶ್ ಬನವನೆ ಸ್ವಾಗತಿಸಿದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿಯವರ ವರದಿ.